ಎಲ್ಲರಿಗೂ ನಮಸ್ಕಾರ. ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ, ಹಿರಿಯರಿಗೆ ಹಾಗೂ ಟಿ ವಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮ್ಮ ವಂದನೆ. ಇವತ್ತಿನ ಈ ವೇದಿಕೆಯ ವಿಶೇಷ ನಿಮಗೆಲ್ಲ ಗೊತ್ತಾಯ್ತು. ಈಗಾಗಲೇ ವೇದಿಕೆ ಮೇಲಿರುವಂಥ ನಮ್ಮೇಲೆ ಪ್ರೀತಿ ಇಟ್ಟು ಬಂದಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಚಿತ್ರರಂಗದ ಪರವಾಗಿ, ನಮ್ಮ ಸಿನಿಮಾದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ನಿರ್ದೇಶಕರು ಅಷ್ಟೇ ಹೇಳ್ಬಿಟ್ರು, ಕತೆ ಬಗ್ಗೆ ಏನು ಹೇಳಬೇಡಿ ಅಂತ. ನನ್ನ ಪಾತ್ರ ಇದರಲ್ಲಿ, ನನ್ನ ಸಾಕು ಮಗ ಹೀರೋ, ನನಗೆ ಮಕ್ಕಳಿರಲ್ಲ. ನಾನು ನನ್ನ ಜೊತೆಯಲ್ಲಿ ನನ್ನ ಹೆಂಡತಿ ಪಾತ್ರ ಲಕ್ಷ್ಮೀ ಸಿದ್ದಯ್ಯ ಮಾಡಿದ್ದಾರೆ. ನನ್ನ ದುಡಿಮೆ ದಳ್ಳಾಳಿ, ಹಸುಗಳು ಮಾರಿಸೋದು, ಎಮ್ಮೆ ಮಾರಿಸೋದು, ಜೊತೆಗೆ ಹುಡುಗಿ ಹುಡುಗ ಕೊಡಿಸೋದು, ಹುಡುಗನಿಗೆ ಹುಡುಗಿ ಕೊಡಿಸೋದು ಈ ಥರ. ಅದರಲ್ಲಿ 100 ಸುಳ್ಳೇಳಿ ಒಂದು ಕಲ್ಯಾಣಿ ಕಟ್ಟು ಅಂತ ಅವಾಗ ಹೇಳಿದರು. ಕಲ್ಯಾಣಿ ಅಂದರೆ ಈ ನಮ್ಮ ಜನ ಕಲ್ಯಾಣ ಮಾಡು ಅಂತ ಮಾಡ್ಕೊಂಬಿಟ್ಟವ್ರು ಅದನ್ನು. 1000 ಸುಳ್ಳೇಳಿ ಒಂದು ಕಲ್ಯಾಣ ಮಾಡಿದ್ರೆ 4-5 ಹಸುಗಳು ನೀರು ಕುಡಿಯೋಕ್ಕಾಗುತ್ತೆ ಅಂತ. ಅದನ್ನು 1000 ಸುಳ್ಳೇಳಿ ಒಂದು ಕಲ್ಯಾಣ ಮಾಡು ಅಂತ ಮಾಡಿಬಿಟ್ಟವ್ರು. ಈಗ ಆ ಥರ ಆಗಿದೆ ಆ ಸ್ಥಿತಿ ನಂದು. ಆದರೆ ಪಾತ್ರದಲ್ಲಿ ಚೆನ್ನಾಗಿಲ್ಲದನ್ನು ಚೆನ್ನಾಗಿದೆ, ಇದಿಲ್ಲೇ ಚೆನ್ನಾಗಿದೆ, ಒಳಗಡೆ ವಸ್ತು ಸೂಪರ್ ಆಗಿದೆ ಅಂತ ಹೇಳಿ ಹೇಳಿ ಮಾರೋದು, ಆ ಥರದ ಕೆಲಸ ನಂದು. ಅದರಲ್ಲಿ ನನ್ನ ಸಾಕು ಮಗನಿಗೆ ಹೆಣ್ಣುಡುಕಬೇಕು, ಯಾವ ತೋರಿಸಿದ್ರು ಒಪ್ಪಲ್ಲೋದಿಲ್ಲ ಅದು. ಅದ್ಯಾವುದೋ ಒಂದು ಹಳಸಿನಕಾಯಿಗೆ ಇದಿಡ್ತಾರಲ್ಲ, ಅದ್ಯಾವುದು ಸುಣ್ಣ, ಇದು ನಂದು ಅಂತ ಹಂಗೆ ಇಟ್ಬಿಟ್ಟಿರ್ತಾನೆ. ಅದನ್ನು ಪಡಿಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ. ನಾನು ನಗ್ನಗ್ತಾನೇ ವಿಚಾರ ಮಾಡ್ಕೊಂಡು ಹೋಗ್ತೀನಿ, ಆದರೂ ನನ್ನ ಮನಸ್ಸಲ್ಲಿ ಎಷ್ಟು ದುಃಖ ಇರುತ್ತೆ, ನಮಗೆಷ್ಟು ಕಷ್ಟ ಕೊಡ್ತಾರೆ ಅನ್ನೋದು ಸಿನಿಮಾದಲ್ಲಿರುವಂಥದ್ದು. ಅದರಲ್ಲಿ ನನ್ನ ಜೊತೆಯಲ್ಲಿ ಸಿಲಿಲಿಲಿ ಆನಂದು ಮತ್ತು ನಮ್ಮ ಮಿಮಿಕ್ರಿ ರಿಷಿ ಇವರೆಲ್ಲರೂ ನನ್ನ ಟೀಮಲ್ಲಿರ್ತಾರೆ. ನಾನು ಡಿಪಾರ್ಟ್ಮೆಂಟವ್ರು ಎಲ್ಲರ ಹತ್ರ ಕಾಸು ಪಡ್ಕೊಂಡ್ರೆ ನಾನು ಅವ್ರಿಗೆ ಹೆಣ್ಣು ಕೊಡಿಸ್ತೀನಿ ಅಂತೇಳಿ ದಿನ ಕಾಸು ಇಸ್ಕೋತಾ ಇರ್ತೀನಿ ನಾನು. ಅಂಥ ಪಾತ್ರ ಅದು, ಅದು ತಮಾಷೆಗೋಸ್ಕರ ಮಾಡಿರೋದು. ತುಂಬ ಚೆನ್ನಾಗಿದೆ ನನ್ನ ಟ್ರ್ಯಾಕು. ಲಕ್ಷ್ಮಿಯವರು ಅಷ್ಟು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ, ನಮಗಿಂತ ಅವ್ರಿಗೆ ಇವನ ಮೇಲೆ ಮಮಕಾರ ಜಾಸ್ತಿ, ಮಗನ ಸಾಕು ಮಗನ ಮೇಲೆ. ನಾನು ಎಲ್ಲೋ ಒಂದು ಇದು ವ್ಯವಸ್ಥೆ ಬಂದಾಗ ಬೇಡ ಮಂಗೆಲ್ಲ ಮಾಡಬಾರ್ದು ಅಂದ್ರೂ ಅವ್ರು ಕೇಳಲ್ಲ, ಮಗು ಮೇಲೆ ಅಷ್ಟೇ ಆಸೆ ಇರುತ್ತೆ. ಆದರೆ ಮುಂದಿನ ಸೆಕೆಂಡ್ ಹಾಫಲ್ಲಿ ಏನು ನಡೆಯುತ್ತೆ ಅನ್ನೋದೇ ಕತೆ. ನನ್ನ ಪಾತ್ರ ನನಗೆ ತುಂಬ ಖುಷಿ ಕೊಟ್ಟಿದೆ. ನನ್ನ ಕಾಂಬಿನೇಷನ್ ಮಾಡಿದಂಥ ಆನಂದು ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಸೀನ್ಗಳೆಲ್ಲ, ಕಾಮಿಡಿ ಸೀನ್ಗಳು. ಒಬ್ಬ ಕಬ್ಬಾರು ಹುಡುಗನ್ನ ನಾವು ಬೇಡಪ್ಪ ನಮ್ಮ ಅಂಥ ಇಷ್ಟ ಇರುತ್ತೆ, ಇಷ್ಟರಲ್ಲೇ ಇದ್ದರೆ ಒಳ್ಳೆಯದು ಅಂದ್ರೆ ಕೇಳಲ್ಲ. ಅವರು ಪ್ರೀತಿಗೆ ಅಂತಸ್ತಿಲ್ಲ, ಶ್ರೀಮಂತಿಕೆ ಇಲ್ಲ, ಬಡತನೂ ಇಲ್ಲ ಅಂತ ಹೇಳಿ ಅವನ ಉದ್ದೇಶ. ಸೆಕೆಂಡ್ ಹಾಫ್ ಏನಾಗುತ್ತೆ ಅನ್ನೋದೇ ಕತೆ. ನನ್ನ ಪಾತ್ರ ತುಂಬ ಚೆನ್ನಾಗಿದೆ, ಸಿನಿಮಾನು ತುಂಬ ಚೆನ್ನಾಗಿ ನೋಡಿ ಬಂದಿದ್ದೀನಿ. ಮಿಕ್ಕಿದೆಲ್ಲ ಹೇಳಿದ್ದಾರೆ ಎಲ್ಲರೂ, ನಿಮ್ಮೆಲ್ಲರ ಸಹಾಯ ನಮಗಿರಬೇಕು. ಎಲ್ಲ ಸಿನಿಮಾಗಳಿಗೂ ಸಹಾಯ ಮಾಡ್ತೀರಾ, ಎಲ್ಲ ಸಿನಿಮಾಗಳಿಗೂ ನಾವು ಕೇಳ್ಕೊಂಡೇ ಕೇಳ್ಕೊತೀವಿ. ನಿಮ್ಮ ಕೆಲಸ ನೀವು ಮಾಡ್ತಾ ಇರ್ತೀರಿ, ಮಾಡಿ ನಮ್ಗೆ ಆಶೀರ್ವಾದ ಮಾಡಬೇಕು. ನೀವೆಲ್ಲ 2 ಮನ್ವರ್ಷಿಯವರು ಹೇಳಿದಾಗೆ ನಿಮ್ಮ ಮಡ್ಲಿಗೆ ಹಾಕ್ತಾ ಇದ್ದೀವಿ ಸಿನಿಮಾನ. ದಯವಿಟ್ಟು ಥಿಯೇಟ್ರುಗೆ ಜನ ಬರ್ತಾ ಇಲ್ಲ, ಕಾರಣ ಯಾರಿಗೂ ಗೊತ್ತಿಲ್ಲ, ಯಾರು ಹೇಳೋಕ್ಕಾಗ್ತಾ ಇಲ್ಲ. ದಿಗ್ಗಜರುಗಳನ್ನೇ ಎಲ್ಲರನ್ನೂ ಮಾತಾಡ್ಸಿದ್ವಿ ನಾವು, ಯಾರಿಗೂ ಅರ್ಥ ಆಗ್ತಾ ಇಲ್ಲ ಏನಕ್ಕೆ ಹಿಂಗಾಗ್ತಾ ಇದೆ ಅಂತ. ನೋಡೋಣ ಮುಂದೆ ಸುಧಾರಿಸ್ಬೋದೇನೋ, 2 ಆಗಿದೆ ಅಂದ್ಬಿಟ್ಟು ನಮ್ಗೆ ಈ ಕೆಲಸ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಡೈರೆಕ್ಟ್ ಹೇಳಿದಾಗೆ ನಮ್ಮ ಕೆಲಸ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಹೇಳಿ ಕೇಳ್ಕೊತೀನಿ. ನಮಸ್ಕಾರ.